ಸರ್ಕಾರದ ವಿರುದ್ಧ ಚಾಟಿ ಬೀಸಬೇಕಿದ್ದ ವಿರೋಧ ಪಕ್ಷವೇ ಆಡಳಿತ ಪಕ್ಷಕ್ಕೆ ಆಹಾರವಾಗಿದೆ. ಸ್ವಪಕ್ಷದ ವಿರುದ್ಧವೇ ಯತ್ನಾಳ್ ನಡೆಸಿದ್ದ ಆರೋಪ ಕಾಂಗ್ರೆಸ್ಗೆ ಬೆಲ್ಲ ಸಿಕ್ಕಂತಾಗಿದೆ. ಇದೀಗ ಯತ್ನಾಳ್ ವಿರುದ್ಧ ಬಿಜೆಪಿ ನಾಯಕರೇ ಕೆಂಡ ಕಾರತಾ ಇದ್ದಾರೆ. ಯತ್ನಾಳ್ ಕಾಂಗ್ರೆಸ್ ಏಜೆಂಟ್ ಎಂದಿದ್ದ ರೇಣುಕಾಚಾರ್ಯಗೆ ಸಚಿವ ಎಂಬಿ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಯತ್ನಾಳ್ ಕಾಂಗ್ರೆಸ್ ಏಜೆಂಟ್ ಅಲ್ಲ ಅಂತ ಹೇಳಿದ ಎಂಬಿ ಪಾಟೀಲ್, ಬಿಜೆಪಿಯವರ ಎಲ್ಲ ವೀಕ್ನೆಸ್ ಇದೆ, ಯತ್ನಾಳ್ ಹಿಂದಿನಿಂದ ಹೇಳುತ್ತಾ ಬಂದಿರುವುದು ಎಲ್ಲವೂ ಸತ್ಯವಾಗಿದೆ. ಹೀಗಾಗಿಯೇ ಯತ್ನಾಳ್ ವಿರುದ್ಧ ಬಿಜೆಪಿಯವರು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ, ಯಾವುದೇ ಶಿಸ್ತು ಕ್ರಮ ಆಗದೇ ಇರುವುದು ನೋಡಿದರೆ ಯತ್ನಾಳ್ ಬಳಿ ದಾಖಲೆ ಇದ್ದಂತೆ ಇದೆ ಅಂದರು. ಕೊರೋನಾ ಸಂದರ್ಭದಲ್ಲಿ ಗುತ್ತಿಗೆದಾರರ ಅಸೋಸಿಯೇಷನ್ ಆರೋಪ ಸೇರಿ ಎಲ್ಲ ತನಿಖೆ ಮಾಡ್ತೇವೆ ಅಂತ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬಿಜೆಪಿ ಸರ್ಕಾರದ ಕರ್ಮಕಾಂಡಗಳನ್ನು ಬಿಜೆಪಿ ಶಾಸಕರೇ ಬಿಚ್ಚಿಟ್ಟಿದ್ದಾರೆ. ಬಿಜೆಪಿ 40% ಸರ್ಕಾರ ಆಗಿತ್ತು ಅನ್ನೋದಕ್ಕೆ ಯತ್ನಾಳ್ ಅವರು ಸಾಬೀತು ಮಾಡಿದ್ದಾರೆ ಅಂತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ದಾರೆ. ಹಿಂದಿನ ಸರ್ಕಾರ ಕರ್ಮಕಾಂಡ ಬಿಚ್ಚಿಟ್ಟಿದ್ದಕ್ಕೆ ಯತ್ನಾಳ್ಗೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಬಗ್ಗೆ ತನಿಖೆ ಮಾಡಲೇಬೇಕು, ಅವರಿಂದ ಹಣ ವಸೂಲಿ ಮಾಡಲೇಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದರು. ಬಿಜೆಪಿಯಲ್ಲಿ ಶಾಸಕರ ಖರೀದಿ ಮಾಡುವ ಸಂಸ್ಕೃತಿ ಇದೆ, ಇವರಿಗೆ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ಭವಿಷ್ಯ ನೋಡಿದರು. ಏಕನಾಥ ಶಿಂದೆ ಕರ್ನಾಟಕದಲ್ಲಿ ಬರ್ತಾರೆ ಎಂದಿದ್ದ ಎಚ್ಡಿಕೆಗೂ ರಾಘವೇಂದ್ರ ಹಿಟ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಇರುವ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದೇವೆ, ಎಲ್ಲ ಶಾಸಕರಿಗೆ ಸಿಎಂ ಸ್ಪಂದಿಸ್ತಾ ಇದ್ದು ಅನುದಾನ ಸಹ ಕೊಡ್ತಾ ಇದ್ದಾರೆ, ಆಪರೇಷನ್ ಮಟ್ಟಕ್ಕೆ ಹೋಗುವುದಿಲ್ಲ ಅಂತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ದಾರೆ. ರಾಹುಲ್ ಗಾಂಧಿಯ ಭಾರತ ನ್ಯಾಯ ಯಾತ್ರೆಗೆ ಮಾಜಿ ಸಚಿವ ಸಿಟಿ ರವಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗಲೆಲ್ಲ ಭಾರತಕ್ಕೆ ಅನ್ಯಾಯವಾಗಿದೆ, ಭಾರತಕ್ಕೆ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವ ಆಫರ್ ಬಂದಿತ್ತು, ಅದನ್ನು ಕಾಂಗ್ರೆಸ್ ಏಕೆ ನಿರಾಕರಿಸಿತು ಹೇಳಲಿ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಸಿಯಾಚಿನ್ ಭಾಗವನ್ನು ಚೀನಾ ಆಕ್ರಮಣ ಮಾಡಿಕೊಂಡಾಗ ಆ ಜಾಗದಲ್ಲಿ ಹುಲ್ಲು ಸಹ ಬೆಳೆಯಲ್ಲ ಅಂತ ಹೇಳಿದ್ದು ಕಾಂಗ್ರೆಸ್ ಅಲ್ಲವೇ? ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದಾಗಲೆಲ್ಲ ದೇಶಕ್ಕೆ ಅನ್ಯಾಯ ಮಾಡಿದ್ದಾರೆ, ಭಾರತಕ್ಕೆ ಮಾಡಿದ ಅನ್ಯಾಯಕ್ಕಾಗಿ ಮೊದಲು ಅವರು ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಈಗಲೂ ದೇಶದಲ್ಲಿ ಭಾಷೆ ಭಾಷೆಗಳ ಆಧಾರದ ಮೇಲೆ ಜನರನ್ನು ಎತ್ತಿ ಕಟ್ತಾ ಇದೆ, ಉತ್ತರದ ವಿರುದ್ಧ ದಕ್ಷಿಣದವರನ್ನು, ದಕ್ಷಿಣದ ವಿರುದ್ಧ ಉತ್ತರದವರನ್ನು ಎತ್ತಿ ಕಟ್ತಾ ಇದೆ ಅಂತ ಸಿಟಿ ರವಿ ಆರೋಪಿಸಿದ್ದಾರೆ. ಬ್ರಿಟಿಷರು ಹಿಂದೂ ಮುಸ್ಲಿಂ ಅಂತ ಅಷ್ಟೇ ಒಡೆದರು, ಆದರೆ ಕಾಂಗ್ರೆಸ್ ಜಾತಿ ಜಾತಿಗಳ ನಡುವೆ ಒಡೆದು ಆಳ್ತಾ ಇದೆ ಅಂತ ಗಂಭೀರವಾಗಿಯೇ ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಇದ್ರೂ ಅಧಿಕಾರಿಗಳ ದರ್ಬಾರ್ಗೆ ಬರವಿಲ್ಲ ಎಂಬುದು ಸಾಬೀತಾಗಿದೆ. ಬರಗಾಲದಲ್ಲೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಅಂದ ದರ್ಬಾರ್ ಶುರುವಾಗಿದೆ. ಸರಳ ಸಜ್ಜನಿಕೆಯ ಸಚಿವ ಸತೀಶ್ ಜಾರಕಿಹೊಳಿ ಇಲಾಖೆಯಲ್ಲೇ ಐಷಾರಾಮಿ ನವೀಕರಣ ಶುರುವಾಗಿದೆ. ಕೇವಲ ಕೊಠಡಿಗಳ ನವೀಕರಣಕ್ಕೆ 8.24 ಕೋಟಿ ಖರ್ಚು ಮಾಡಲಾಗ್ತಿದೆ. ಬರಗಾಲದಲ್ಲೂ ಅಧಿಕಾರಿಗಳ ಆಡಂಬರದ ನವೀಕರಣ ಬೇಕಿತ್ತ ಅಂತ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕೆಆರ್ ಸರ್ಕಲ್ನಲ್ಲಿರುವ ಲೋಕೋಪಯೋಗಿ ಕಟ್ಟಡದಲ್ಲಿರುವ ಕಚೇರಿಗಳ ನವೀಕರಣಕ್ಕೆ ಖರ್ಚು ಮಾಡಿದ ಹಣದಲ್ಲಿ ಹೊಸ ಕಟ್ಟಡವನ್ನೇ ಕಟ್ಟಬಹುದಾಗಿತ್ತು. ಕರ್ನಾಟಕ ರಸ್ತೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯು ನವೀಕರಣ ಆಗಿದೆ. KRRDA CEO ಕೃಷ್ಣಾರೆಡ್ಡಿಗಾಗಿ ಪ್ರತ್ಯೇಕ ಪ್ರಾಧಿಕಾರ ರಚಿಸಿದ ಸರ್ಕಾರ ಕಚೇರಿಯ ನವೀಕರಣ ಕೂಡ ನಡೆಸಲಾಗಿದೆ. ಇಡೀ ಕಾಮಗಾರಿಯ ಪರಿಷ್ಕೃತ ಅಂದಾಜು ಕಮಿಷನ್ ಹೊಡೆಯುವ ಪ್ಲಾನ್ ಇದ್ದಂತೆ ಕಾಣ್ತಾ ಇದೆ. ಇನ್ನು ಕಾಮಗಾರಿಗಳು ನಡೀತಾ ಇರುವ ವೇಳೆಯೇ ಕೃಷ್ಣಾರೆಡ್ಡಿ ಕಚೇರಿಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟನೆ ಮಾಡಿದ್ದಾರೆ. ಸಂಸದ ಪ್ರಜ್ವಲ್ ಭವಾನಿ ರೇವಣ್ಣ ವಿರುದ್ಧ ಜಮೀನು ಬಲವಂತವಾಗಿ ಬರೆಸಿಕೊಂಡ ಆರೋಪ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಎಟಿ ರಾಮಸ್ವಾಮಿ ಒತ್ತಾಯಿಸಿದ್ದಾರೆ. ಒಂದು ವಾರದಿಂದ ಮಾಧ್ಯಮಗಳಲ್ಲಿ ಭೂ ಅವ್ಯವಹಾರದ ಬಗ್ಗೆ ಕಾರ್ತಿಕ್ ಹೇಳಿಕೊಂಡಿದ್ದಾರೆ. ಅವರ ಪತ್ನಿ ಮಾನಸಿಕ ದೈಹಿಕ ಹಲ್ಲೆ ಬಗ್ಗೆ, ಗರ್ಭಪಾತ ಬಗ್ಗೆ ನೋವು ಹೇಳಿಕೊಂಡಿದ್ದಾರೆ. ಇದನ್ನು ಕೇಳಿ ನನಗೆ ಮನಸ್ಸಿಗೆ ಘಾಸಿಯಾಗಿದೆ, ಹಾಗಾಗಿ ಈ ಬಗ್ಗೆ ಜಾಗೃತಿ ಮೂಡಿಸಿ ಚರ್ಚೆ ಮಾಡಲಿ ಎಂದು ನಾನು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಎಂದಿದ್ದಾರೆ. ಬೇನಾಮಿ ಹೆಸರಲ್ಲಿ ರೈತರ ಭೂಮಿ ಪರಭಾರೆ ಆಗಿದೆ ಅಂತ ಎಟಿ ರಾಮಸ್ವಾಮಿ ಆರೋಪಿಸಿದ್ದಾರೆ. ಇನ್ನು ಕಾನೂನು ಎತ್ತಿ ಹಿಡಿಯಬೇಕಾದ ಜಿಲ್ಲಾಡಳಿತ ನಿಷ್ಕ್ರಿಯವಾಗಿದೆ. ಹೊಳೆನರಸೀಪುರ ತಾಲೂಕಿನ ಕಲ್ಲು ಬ್ಯಾಡರಹಳ್ಳಿಯ 13 ಎಕರೆ ಭೂಮಿ ವರ್ಗಾವಣೆ ಬಗ್ಗೆ ತನಿಖೆಗೂ ರಾಮಸ್ವಾಮಿ ಒತ್ತಾಯಿಸಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬೊಬ್ಬಲಾಪುರ ತಾಂಡದಲ್ಲಿ ಹಣದ ಆಮಿಷ ಒಡ್ಡಿ ಅಮಾಯಕರ ಮತಾಂತರದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತ ವರದಿ ಪ್ರಸಾರದ ಬೆನ್ನಲ್ಲೇ ತಾಂಡಕ್ಕೆ ತಾಲೂಕಾಡಳಿತ ಭೇಟಿ ಕೊಟ್ಟಿದೆ. ರಾಮದುರ್ಗ ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಪಗೌಡ,
ಸಿಪಿಐ ಐಆರ್ ಪಟ್ಟಣಶೆಟ್ಟಿ, ರಾಮದುರ್ಗ ತಾಲೂಕು ಸಿಡಿಪಿಒ ಶಂಕರ ಕುಂಬಾರ್ ಸೇರಿ ಹಲವು ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ. ಮತಾಂತರ ಮಾಡುವ ಕ್ರಿಶ್ಚಿಯನ್ ಮಿಷನರಿಗಳ ಸಹಚರರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಮಿಷ ಒಡ್ಡಿ ಮತಾಂತರ ಮಾಡುವುದನ್ನು ಮುಂದುವರೆಸಿದರೆ ಕಾಯ್ದೆ ಪ್ರಕಾರ ತಪ್ಪು, ಹಾಗೆ ಮಾಡುವವರ ವಿರುದ್ಧ ಕಾನೂನಾತ್ಮಕ ಕ್ರಮ ಜರುಗಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತಾಂತರಕ್ಕೆ ಪ್ರಚೋದನೆ ನೀಡ್ತಾ ಇದ್ದ ಅಂಗನವಾಡಿ ಟೀಚರ್ ಸುಮಿತ್ರಾ ವಿರುದ್ಧವೂ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಮತಾಂತರದ ಯಾವುದೇ ಆಕ್ಟಿವಿಟಿ ನಡೆದರೆ ನಮ್ಮ ಗಮನಕ್ಕೆ ತರುವಂತೆ ತಾಂಡ ಜನರಿಗೆ ಮನವಿ ಮಾಡಿದರು. ಇದೇ ವೇಳೆ ತಾಂಡ ನಿವಾಸಿಗಳ ಜೊತೆಗೂ ಸಭೆ ನಡೆಸಿದ ತಾಲೂಕಾಡಳಿತ ಜನರ ಸಮಸ್ಯೆ ಆಲಿಸಿದರು. ಮತಾಂತರ ಆಗಿರುವವರಿಗೆ ಎಸ್ಸಿ ಸಮುದಾಯದ ಯಾವುದೇ ಸರ್ಕಾರಿ ಸೌಲಭ್ಯ ಕೊಡಬೇಡಿ ಅಂತ ಹೇಳಿದ್ದಾರೆ. ಅಂಥವರನ್ನ ತಾಂಡದಿಂದ ಹೊರಗೆ ಹಾಕುವಂತೆ ತಹಶೀಲ್ದಾರ್ಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಜಾತಿ ಜನಗಣತಿ ನಮ್ಮ ವಿರೋಧವಿಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ 17% 22% ಲಿಂಗಾಯತರು ಇದ್ದೇವೆ, ಆದರೆ ಜಾತಿ ಗಣತಿ ವೇಳೆ ಹಿಂದೂ ಲಿಂಗಾಯತ, ಹಿಂದೂ ಬಣಜಿಗ, ಹಿಂದೂ ಸಾದರ ಅಂತ ಜಾತಿ ಗಣತಿಯಲ್ಲಿ ಬರೆಸಿದ್ದಾರೆ. ಇದರಿಂದ 2A ಮೀಸಲಾತಿ ಸಲುವಾಗಿ ಬೇರೆ ಬೇರೆ ಬರೆಸಿದರೆ ಯಾವುದೇ ಪ್ರಯೋಜನ ಇಲ್ಲದಂತೆ ಆಗುತ್ತದೆ. ಇದೀಗ ಎಲ್ಲ ಲಿಂಗಾಯತರನ್ನ ಒಂದೇ ಸೂರಿನಡಿ ತರಬೇಕಿದೆ, ಈ ಗೊಂದಲಗಳನ್ನು ಸರಿಪಡಿಸಿ ಎಂಬುದಷ್ಟೇ ನಮ್ಮ ಆಗ್ರಹವಾಗಿದೆ ಅಂತ ಎಂಬಿ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಲವ್ ಜಿಹಾದ್ ಬಗ್ಗೆ ಹಿಂದೂಪರ ಸಂಘಟನೆಗಳು ಶಂಕೆ ವ್ಯಕ್ತಪಡಿಸಿವೆ. ಲವ್ ಜಿಹಾದ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದರೂ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಶಿವಮೊಗ್ಗ ನಗರದ ಶಿವಮೂರ್ತಿ ಸರ್ಕಲ್ ಬಳಿ ಇರುವ ನೆಹರು ಸ್ಟೇಡಿಯಂನಲ್ಲಿ ಕಾಲೇಜು ಯುವಕ ಯುವತಿಯರಿಂದ ಫುಲ್ ರೊಮ್ಯಾನ್ಸ್ ನಡೆದಿದೆ. ಈ ದೃಶ್ಯ ಸ್ಥಳೀಯರೋರ್ವರ ಮೊಬೈಲ್ನಲ್ಲಿ ಸೆರೆಯಾಗಿದೆ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿದೆ. ಡಮರುಗ 2.0 ಎಂಬ ಅಕೌಂಟ್ ಮೂಲಕ ವಿಡಿಯೋ ಪೋಸ್ಟ್ ಮಾಡಲಾಗಿದೆ. ವಿಡಿಯೋ ಹಾಕಿ ಶಿವಮೊಗ್ಗದಲ್ಲಿ ಲವ್ ಜಿಹಾದ್ ನಡೀತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದೆ. ಫೇಸ್ಬುಕ್ನಲ್ಲಿ ಹಾಕಿರುವ ವಿಡಿಯೋ ಪೋಸ್ಟ್ಗೆ ಪರವಿರೋಧ ಕಮೆಂಟ್ ಶುರುವಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಅಸಭ್ಯ ವರ್ತನೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.